ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಒಂಚೂರು ಬಾಗಿಲು ತೆಗಿಬಾರ್ದ? ಬನ್ನಿ 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 ಬನ್ನಿ. ಏನಿದೇನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಫಂಕ್ಷನ್? ಏನ್ ವಿಷಯ? ಅದೇ ಆ ಕಿರಣ್ ನಿಮ್ ಮಗಳ ಬಗ್ಗೆ ಲೂಸ್ ಲೂಸ್ ಆಗಿ ಮಾತಾಡ್ತಾ ಇದ್ದಾನಂತೆ. ಆಲ್ರೆಡಿ ಮದುವೆ ಆಗಿರೋ ನಿಮ್ ಮಗಳನ್ನ ಮತ್ತೊಂದ್ಸಲ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನಂತೆ. ಮೊನ್ನೆ ಬರ್ಡೇ ಪಾರ್ಟಿನಲ್ಲೂ ಎಲ್ರು ಮುಂದೆ ಅವಮಾನ ಮಾಡಿದಂತೆ. ಏನ್ ಬೇಷ್ಟ್ರ ಇದೆಲ್ಲ? ಈ ವಿಷಯ ಅಲ್ಲೇ ಇತ್ಯರ್ಥ ಆಯ್ತಲ್ಲ, ಎಲ್ಲ ಪ್ರಶ್ನೆಗೂ ಅಲ್ಲೇ ಉತ್ತರ ಸಿಗ್ತಲ್ಲ, ಮತ್ತಾಕಿದ್ರ ಪ್ರಸ್ತಾಪ? ಇದೆಲ್ಲ ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಂಡ್ರ ನಿಮ್ ಅಳಿಯ ಮನೆ ಮರ್ಯಾದೆ ಉಳಿಸ್ಕೊಳ್ಳೋಕೋಸ್ಕರ ನಿಮ್ ಮಗಳ ಪರವಾಗಿ ಮಾತಾಡಿರ್ಬೋದು, ಆದ್ರೆ ಮುಂದೊಂದ್ ದಿನ ಇದೇ ವಿಷಯಕ್ಕೆ ಅವ್ರು ಗಲಾಟೆ ಮಾಡ್ಕೊಳ್ಳೋದ ಅಂತ ಏನ್ ಗ್ಯಾರಂಟಿ? ಗಲಾಟೆ ಆದ್ರೆ ಪರವಾಗಿಲ್ಲ, ಅದೇ ಗಲಾಟೆ ಜೋರಾಗಿ ಭೂಮಿಕನ ತವರು ಮನೆ ಕಳ್ಸಿದ್ರೆ ಆಗ ಏನ್ ಮಾಡ್ತೀರಾ? ನನ್ನ ಪ್ರಕಾರ ಗಂಡ ಹೆಂಡತಿ ಮಧ್ಯೆ ಎಲ್ಲಾನು ಶುರುವಾಗಿರುತ್ತೆ, ಆದ್ರೆ ಅವ್ರು ತೋರಿಸ್ಕೊಳ್ತಿಲ್ಲ ಅಷ್ಟೇ. ಈ ದೊಡ್ಡ ಮನುಷ್ಯ ಅನ್ಸ್ಕೊಂಡವರೆಲ್ಲ ತುಂಬಾ ಡೇಂಜರು, ಹೊರಗಡೆ ಏನು ತೋರಿಸ್ಕೊಳ್ಳಲ್ಲ, ಆದ್ರೆ ಒಳಗೊಳಗೆ ಕತ್ತಿ ಮಸಿತಾ ಇರ್ತಾರೆ. ಅವ್ರಿಗಷ್ಟೇ ಹೇಳ್ಬೇಡಿ, ಇವ್ರ ಮಗಳು ಭೂಮಿಕಾದು ತಪ್ಪಿದೆ. ಮದುವೆ ಆದ ತಕ್ಷಣ ತಾನಾಯ್ತು ತನ್ನ ಸಂಸಾರ ಆಯ್ತು ಅಂತ ಸುಮ್ಮನಿರೋದ್ ಬಿಟ್ಟು ಇವಳು ಯಾಕೆ ಹೋಗಿ ಆ ಕಿರಣ್ ಹತ್ರ ಮಾತಾಡ್ಬೇಕಿತ್ತು? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಅವಳ ಮೇಲೆ ಡೌಟ್ ಬರ್ತಾ ಇದೆ. ಮಾಡೋದೆಲ್ಲ ಮಾಡಿ ಆ ಕೊನೆಗೆ ಕಿರಣ್ ತಲೆ ಕಟ್ಟಬೇಕು ಅಂತ ಇದ್ದಾಳ ಅಂತ. ಇದ್ರೂ ಇರ್ಬೋದು ಅಂದ್ರೆ ನಿಮ್ಮ ಮಾತಿನ ಅರ್ಥ ಇವ್ರಳಿಯ ಅವಳ ಪಾಲ್ಗೆ. ಬೆಳಿಗ್ಗೆ ಬೆಳಿಗ್ಗೆ ಮನೆಗೆ ಬಂದು ನಾನ್ ಸ್ಟಾಪ್ ಆಗಿ ನಾನ್ ಸೆನ್ಸ್ ಮಾತಾಡ್ತಿದ್ದೀರಲ್ಲ, ನಿಮ್ಗೆ ಏನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಮಾತಾಡಿದ್ರಲ್ಲ ನಿಮ್ಮನ್ನ ನೀವ್ ಏನ್ ಅನ್ಕೊಂಡ್ ಬಿಟ್ಟಿದ್ದೀರಾ? ಹಾ, ನಿಮ್ಗೆ ಯಾರಿಗೂ ನಮ್ಮ ಅಣ್ಣನ ಬಗ್ಗೆ ಆಗ್ಲಿ ಅತ್ತಿಗೆ ಬಗ್ಗೆ ಆಗ್ಲಿ ಮಾತಾಡೋ ಯೋಗ್ಯತೆ ಇಲ್ಲ. ನಿಮ್ಗೆ ಯಾರಿಗೂ ಕಾಮನ್ ಸೆನ್ಸ್ ಇಲ್ವಾ? ನೀವೆಲ್ಲರೂ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ ಬಿಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್, ಒಂದ್ ಹುಡುಗಿ ಲೈಫ್ ಈ ತರ ಎಲ್ಲ ಆಗಿದೆ, ಆ ರಾಜ್ಕಲ್ ನಮ್ಮ ಮತ್ತೆ ಲೈಫ್ ಹಾಳು ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅತ್ತಿಗೆ ಏನು ಅನ್ನೋದು ನನಗ್ ಗೊತ್ತು, ಅವ್ರು ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ನನಗ್ ಗೊತ್ತು, ಹಾಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆನ ಎಷ್ಟು ಪ್ರೀತಿಸ್ತಾನೆ ಅನ್ನೋದು ನನಗ್ ಗೊತ್ತು. ಲೈಫ್ ಅಲ್ಲಿ ಒಂದ್ ಹುಡುಗಿ ಯಾರನ್ನ ಬೇಕಾದ್ರೂ ಪ್ರೀತಿಸಬಹುದು, ಹಾಗಂತ ಅವನೇ ಕೊನೆ ತನಕ ಇರ್ತಾನೆ ಅಂತಲ್ಲ. ಪ್ರೀತಿಸ್ತಾನ್ ಸರಿ ಇಲ್ಲ ಅಂದ್ರೆ ಅವ್ನ ಬಿಟ್ಟು ಬೇರೆ ಹುಡುಗನ್ ಮದ್ವೆ ಆಗ್ಬಾರ್ದ? ಯಾಕೆ ಹುಡುಗಿರಿಗೆ ಚಾಯ್ಸ್ ಇಲ್ವಾ? ಭೂಮಿಕಾಸ್ಕೆ ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಆ ರಾಜಕಲ್ ಇಷ್ಟೆಲ್ಲ ಮಾಡ್ದ, ಇನ್ ಕೇಸ್ ಅವ್ರ ಏನಾದ್ರು ಅವನನ್ನ ಮದ್ವೆ ಆಗಿದ್ರೆ ಏನ್ ಗತಿ? ಈ ಅಂಗಲಲ್ಲೂ ಯೋಚನೆ ಮಾಡ್ಬೋದಲ್ವಾ? ಪುಟ್ಟಿ, ನನ್ನ ತಡಿಬೇಡಿ ಅತ್ತೆ, ನನಗ್ ಮಾತಾಡೋಕ್ ಬಿಡಿ. ನಾನು ಇವತ್ ಮಾತಾಡ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಇವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಸುಮ್ನೆ ಕುತ್ಕೋಬೇಕಾಗುತ್ತೆ. ನೋಡಿ, ನಮ್ಮ ಅಣ್ಣನೇ ಮದ್ವೆ ಆಗ್ಬೇಕು ಅಂತ ಭೂಮಿಕಾಸ್ಕೆ ಹಣೆನಲ್ಲಿ ಬರ್ದಿತ್ತು ಅನ್ಸುತ್ತೆ, ಅದಕ್ಕೆ ನಮ್ಮ ಮನೆಯವರು ನಮ್ಮ ಅಣ್ಣನ ಜೊತೆ ಅಲ್ಲಿ ಮದ್ವೆ ಮಾಡ್ತಿರೋದು. ಇದು ನಮ್ಮ ಮತ್ತೆ ಮಾವ ಮಾಡಿರೋ ಪುಣ್ಯ, ನಮ್ಮ ಅಣ್ಣ ಅವ್ರಿಗೆ ಅಳಿಯನಾಗ್ ಸಿಕ್ಕಿರೋದು. ಹಾಗೆ ನಮ್ಮ ಅಣ್ಣ ಮಾಡಿರೋ ಪುಣ್ಯ ಏನ್ ಗೊತ್ತಾ? ಭೂಮಿಕಾತ್ಕೆ ಅವನ್ಗೆ ಹೆಂಡತಿಯಾಗಿ ಸಿಕ್ಕಿರೋದು. ಇಷ್ಟ ಅರ್ಥ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಟೈಮ್ ಯಾರ ಮುಂದೆನಾದ್ರೂ ನಮ್ಮ ಮನೆಯವ್ರ ಬಗ್ಗೆ ಮಾತಾಡುವಾಗ ನಾನು ಒಬ್ಳಿದ್ದೀನಿ ಅನ್ನೋದನ್ನ ಮರಿಬೇಡಿ. ಮನೆಯವರು ಅಂತ ಬಂದ್ರೆ ನಾನು ಯಾರಿಗೂ ಕೇರ್ ಮಾಡಲ್ಲ, ಯಾರನ್ನು ಬಿಟ್ಕೊಡಲ್ಲ. ಇದನ್ನ ನಿಮಗ್ ಕೊಡ್ತಾ ಇರೋ ವಾರ್ನಿಂಗು, ನಿಮ್ ಪಾಡು ನೀವು ಸುಮ್ಮನೆ ಇದ್ರೆ ಒಳ್ಳೇದು. ಅತ್ತೆ, ಇವ್ರಿಗೆಲ್ಲ ಸ್ವಲ್ಪ ಕಾಫಿ ಮಾಡ್ಕೊಡಿ. ಪಾಪ ಬೆಳಗ್ಗೆನೆ ನಮ್ಮ ಯೋಗಕ್ಷೇಮ ವಿಚಾರಿಸೋದಕ್ಕೆ ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇಷ್ಟೇ ಸಾಕಾ ಅಥವಾ ನಾನೇನಾದ್ರೂ ಹೇಳ್ಬೇಕಾ? ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಲಾ? ಕಾಫಿ ತುಂಬಾ ಸ್ಟ್ರಾಂಗ್ ಆಯ್ತು ಅನ್ಸುತ್ತೆ. ಪುಟ್ಟಿ, ವೆರಿ ವೆಲ್ ಸೆಟ್. ಯು ಆರ್ ವೆರಿ ಪ್ರೌಡ್ ಆಫ್ ಯೂ ಮಗಳೇ. ಥ್ಯಾಂಕ್ ಯು.
ಮಹಿ, ನೀನ್ ಮಾತಾಡಿದ್ ನನಗೂ ಖುಷಿ ಆಯ್ತು. ವೆಲ್ ಡನ್. ಆಫೀಸಿಗೆ ಹೋಗ್ತಿದ್ಯಲ್ವಾ, ಡ್ರಾಪ್ ಮಾಡ್ತೀನಿ ಬಾ. ಅಮ್ಮ ಬಾಯ್. ಬಾಯ್. ಧನ್ಯೋಸ್ಮಿ. ಸರ್ ಏನಂದ್ರಿ? ಸರ್, ತಿಂಡಿ ಲಸ್ಸಿ ಎಲ್ಲ ಭಯಂಕರ ಚೆನ್ನಾಗಿತ್ತು. ಹೌದು ಸರ್, ಬಹಳ ಚೆನ್ನಾಗಿತ್ತು. ನಿಮ್ ಕಂಪ್ನಿ ಕೂಡ ಚೆನ್ನಾಗಿತ್ತು. ನನಗೆ ಫುಡ್ ಅಷ್ಟೇ, ನಿಮ್ ಕಂಪ್ನಿ ಕೂಡ ಇಷ್ಟ ಆಯ್ತು. ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ಸ್ ನನಗಲ್ಲ, ನಿಮ್ ಮನೆಯವ್ರಿಗೆ ಹೇಳಬೇಕು. ಯಾಕೆಂದ್ರೆ ನಾನು ಇಲ್ಲಿಗೆ ಬಂದಿರೋದೇ ಅವರಿಗೋಸ್ಕರ. ಅರೆ ಹೌದಲ್ವಾ, ನಾವಿಬ್ರು ಮಾತಾಡ್ತಾ ಮಾತಾಡ್ತಾ ಇವ್ರ ವಿಷಯನೇ ಮರ್ತ್ಬಿಟ್ಟಿದ್ದೀನಿ. ಸಾರಿ ಭೂಮಿಕಾ, ಮಾತಾಡಿ. ನೀವೇನಾದರೂ ಕೇಳೋದಿದ್ರೆ ಮಾತಾಡೋದಿದ್ರೆ ಪ್ಲೀಸ್. ಸದ್ಯ ಈಗಲಾದರೂ ನಾನು ಇದ್ದೀನಂತ ನೆನಪಾಯ್ತಲ್ಲ, ಮಾತಾಡಿ. ಇನ್ನು ನೀವುಂಟೋ ಜೋಗಿ ಸರ್ ಉಂಟೋ, ನಾನು ಮಧ್ಯ ಮಾತಾಡಲ್ಲ. ಹ್ಞೂ, ಪ್ಲೀಸ್. ಥ್ಯಾಂಕ್ ಯು. ಅವರೇನೋ ಮಾತಾಡಿ ಅಂದರು, ನನಗೂ ನಿಮ್ಮ ಹತ್ರ ಮಾತಾಡೋಕೆ ತುಂಬ ಇದೆ, ಆದರೆ ಈಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಾರಿ, ನಾನು ಬ್ಲ್ಯಾಂಕ್ ಆಗೋಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ನಾನು ನಿಮ್ಮ ಥರನೇ ಅಂದ್ಕೊಂಡು ಮಾತಾಡಿ. ನನಗೂ ಎಷ್ಟೋ ಸಲ ಹೊಸಬ್ರನ್ನ ಭೇಟಿಯಾದಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೆಂಟೆನ್ಸ್ ಬಿಗಿನಿಂಗಲ್ಲೇ ಫುಲ್ ಸ್ಟಾಪ್ ಇಟ್ಬಿಡ್ತೀನಿ. ಸರ್, ನನಗೆ ನಿಮ್ಮ ಬರವಣಿಗೆ ಅಂದರೆ ತುಂಬಾ ಇಷ್ಟ ಸರ್. ಥ್ಯಾಂಕ್ ಯು. ನನ್ನ ಫೇವ್ರೇಟ್ ರೈಟರ್ಸಲ್ಲಿ ನೀವು ಒಬ್ಬರು. ನಾನು ನಿಮ್ಮೆಲ್ಲ ಪುಸ್ತಕನೂ ಓದಿದ್ದೀನಿ ಸರ್. ಥ್ಯಾಂಕ್ಸ್. ಅದರಲ್ಲೂ ಗುರುವಾಯನ್ ಕೇರಿ ಬುಕ್ ಅದಂತೂ ನನ್ನ ಫೇವ್ರೇಟು ಸರ್. ಬೇರೆ ಬೇರೆ ಕಾರಣಕ್ಕೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ. ನಮ್ಮೆಲ್ಲರ ಒಳಗೆ ಒಂದು ಗುರುವಾಯನ್ ಕೆರೆ ಇದೆ. ನಮ್ಮೂರು, ನಮ್ಮ ಬೇರು, ನಮ್ಮ ಬಾಲ್ಯ, ನಾವು ಎಲ್ಲೇ ಹೋಗಿರಲಿ, ಏನೇ ಆಗಿರಲಿ, ಅದು ಕೊನೆ ತನಕ ನಮಗೆ ಕಾಡುತ್ತೆ. ಬಹುಶಃ ಆ ಕಾರಣಕ್ಕೆ ಗುರುವಾಯನ್ ಕೆರೆ ಬುಕ್ಕು ಎಲ್ಲರ ಮನಸ್ಸಿಗೆ ಹತ್ರ ಆಗುತ್ತೆ ಅನ್ನೋದು ನನ್ನ ಭಾವನೆ. ಬಾಬಣ್ಣನ ಎತ್ತು, ಸುನಂದಾಳ ಬಂಡಾಯ, ಜಾನ್ವಿ ಪ್ರೀತಿ, ನಾಯಕರ ಅಂಗಡಿಯಲ್ಲಿ ಇಲಿಗಳ ಕಾಟ, ಕುಸುಮ ಬಾಲ್ಯ, ಸೀಕ್ರೆಟ್ ಲವ್, ಬೀಡಿ ಪುರಾಣ, ಇದೆಲ್ಲ ಒಂದ್ ಕಡೆ, ಆದ್ರೆ ಲಾಸ್ಟ್ ಅಲ್ಲಿ ಆಗೋ ಟ್ರಾಜಿಡಿ ಇದೆಯಲ್ಲ ಸರ್, ಅದಂತೂ ನಮ್ಗೆ ತುಂಬಾನೇ ಕಾಡುತ್ತೆ. ಅದನ್ನೆಲ್ಲ ಮಾತಲ್ಲಿ ಹೇಳಕ್ಕಾಗಲ್ಲ, ಓದಿನೇ ಎಂಜಾಯ್ ಮಾಡ್ಬೇಕು. ನನ್ಗೆ ಆ ಬುಕ್ ತುಂಬಾ ಇಷ್ಟ ಸರ್. ಎಷ್ಟಿಷ್ಟ ಅಂದ್ರೆ ಸಿಕ್ತವ್ರಿಗೆಲ್ಲ ಹೇಳ್ತಿರ್ತೀನಿ, ಆ ಬುಕ್ ಓದಿ, ಆ ಬುಕ್ ಓದಿ, ನನಂತೂ ತುಂಬಾನೇ ಇಷ್ಟ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಅಭಿಮಾನ ಹೀಗೆ ಇರಲಿ. ಕನ್ನಡ ಓದೋರು ಕಮ್ಮಿ ಆಗಿರೋ ಈ ದಿನಗಳಲ್ಲಿ ನಿಮ್ಮ ಈ ಮಾತನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ ಹಿತ ಅನ್ಸ. ಗೌತಮ್ ಅವರು, ನಿಮ್ಗೆ ಗೊತ್ತಾ ಜೋಗಿ ಸರ್ ಜೋಗಿ ಹೇಗಾದ್ರು ಅಂತ? ಆಕ್ಚುಲಿ ಅವ್ರ ಹೆಸರು ಹಿಂದೆನೆ ಒಂದು ದೊಡ್ಡ ಕಥೆ ಇದೆ. ಹೌದಾ? ಕಥೆ ಬರೆಯೋರ ಹೆಸರಿನಲ್ಲೇ ಒಂದು ಕಥೆ ಇದೆಯಾ? ವೆರಿ ಇಂಟ್ರೆಸ್ಟಿಂಗ್. ಏನದು? ಆಕ್ಚುಲಿ ಜೋಗಿ ಸರ್ ಒರಿಜಿನಲ್ ಹೆಸರು ಬಂದ್ಬಿಟ್ಟು ಗಿರೀಶ್ ರಾವ್ ಹತವಾರ್. ಅವ್ರ ವೈಫ್ ಹೆಸರು ಜ್ಯೋತಿ. ಸೊ ಜ್ಯೋತಿ ಅವ್ರ ಹೆಸರಿಂದ ಜೋ ತಗೊಂಡು, ಅವ್ರ ಹೆಸರಿಂದ ಗೀ ತಗೊಂಡು, ಎರಡನ್ನು ಸೇರಿಸಿ ಜೋಗಿ ಆದ್ರು. ರೈಟ್ ಸರ್? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.